ವಿರುದ್ಧ ಟೀಕೆ ಮಳೆ ಸುರಿಸುವ, ಸದಾ ಬಡವರ ಪರ ನಿಲ್ಲುವ ರಾಜಕೀಯ ಮುತ್ಸದ್ದಿ ಅಡಗೂರು ವಿಶ್ವನಾಥ್ ಅವರ 75ನೇ ಹುಟ್ಟುಹಬ್ಬಕ್ಕೆ ಶುಭಾಶಯ ಹೇಳಿ ನೂರಾರು ವರ್ಷ ಅವರು ಬಾಳಿ ಬದುಕಲಿ ಎಂದು ಹಾರೈಸುವವರು ವಿಶ್ವನಾಥ್ ಅವರ ಆತ್ಮೀಯರು, ಮೂರು ದಶಕಗಳ ಒಡನಾಡಿ ಡಾಕ್ಟರ್ ಮೆಹಬೂಬ್ ಖಾನ್, ಹೆಸರಾಂತ ಮೂಳೆ ಜೋಡಣೆ ತಜ್ಞರು, ರೆಹಮಾನ್ ಬೋನ್ ಸೆಂಟರ್ ಕ್ಲಿನಿಕ್, ಕೃಷ್ಣರಾಜನಗರ. ರಾಜಕೀಯದ ನಾಯಕತ್ವದ ಮಾರ್ಗದರ್ಶನದ ಕೊರತೆ ಇದೆ. ಹಾಗಾಗಿ ಇವತ್ತು ಯಾವುದೇ ತತ್ವ ಸಿದ್ಧಾಂತ ಕಾರ್ಯಕ್ರಮಗಳಿಂದೇ ಆಡಳಿತಗಳು ನಡೀತಾ ಇದ್ದಾವೆ, ಪಕ್ಷಗಳು ನಡೀತಾ ಇದ್ದಾವೆ. ಯಾವುದೇ ರಾಜಕೀಯ ಪಕ್ಷಗಳಿಗೆ ನೋಟು ಮುಖ್ಯನೇ ಹೊರತು ಅವರಿಗೆ ಜನ ಮುಖ್ಯ ಅಲ್ಲ, ಆಡಳಿತ ಮುಖ್ಯವಿಲ್ಲ. ಆ ರೀತಿಯಾಗ್ತಿದ್ದೀವಿ ನಾವು ನೋಡಿ. ನಾನು ಮೊದಲು 78ನೇ ಇಸ್ವಿಯಲ್ಲಿ ಇಲ್ಲಿ ಚುನಾಯಿತನಾಗಿ ಬಂದಿದ್ದೀನಿ. 78 ಇಸ್ವಿಯಲ್ಲಿ ನಮಗೆ ಟಿಕೆಟ್ ಕೊಟ್ಟರು ದೇವರಾಜರು. ಆವತ್ತು ನಾವು ಕಾಂಗ್ರೆಸ್ ಕ್ಯಾಂಡಿಡೇಟ್ ಬೀದಿಲಿಗೆ ಕೈ ಮುಕ್ಕೊಂಡು ಹೋಗ್ತಾ ಇದ್ರೆ ಜನ ನಮಗೆ ಕೈಗೆ 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ ಆಗ್ತದೆ. 5 ರೂಪಾಯಿ ದೊಡ್ಡದು. ನೀವೇ ಚುನಾವಣೆ ಎದುರಿಸಲಿಕ್ಕೆ ಅವರೇ ಸಹಾಯ ಮಾಡ್ತಾರೆ. ಜನ ಸಹಾಯ ಮಾಡೋರು, ಜನ ದುಡ್ಡು ಕೊಡೋರು, ಜನ ಊಟ ಕೊಡೋರು ಏನು ಕೇಳ್ತಿದೆ ನಾವು? ಆಯ್ತು, ನಾವು ವೋಟ್ ಮಾಡ್ತೀವಿ, ಈಗ ಒಳ್ಳೇದು ಮಾಡಪ್ಪ ಅಂತ ಯಾರು ಕೇಳಿದ್ರು? ನಮಗೆ ಒಳ್ಳೇದಾಗಿಲ್ಲ, ನಿಮಗೆ ಒಳ್ಳೇದಾಗಿ ದುಡ್ಡು ಯಾರು ಕೇಳಿ? ನಮ್ಗೆ ಅವತ್ತು ಖರ್ಚಾಗಿದ್ದು ಎಲೆಕ್ಷನ್ಗೆ ಅಂತ 50,000. ಅಲ್ಲಿ 10,000 ರೂಪಾಯಿ ನಮ್ಮ ತಂದೆ ಕೊಟ್ಟರು, 20,000 ರೂಪಾಯಿ ದೇವರಾಜರ ಸುರು ಕೊಟ್ಟರು. ಈಗ ಉಳಿದ ದುಡ್ಡು ಜನ ಕೊಡ್ತಾರೆ ಅವರವ್ರೆ ಅವರವ್ರೆ ಅವರವ್ರೆ. ಊಟ ಕೊಡೋರು ಹಳ್ಳಿಗಳಿಗೆ ಹೋದರೆ ಯಾರೋ ಚೇರ್ಮನ್ನೋ ಪಟೇಲ್ರೋ ಉಳ್ಳೋರು ಇರೋವಂಥ ಜನ. ಯಾಕೆ ಒಂದು 10-15 ಜನ ಹೋಗು, ಎಲ್ಲರೂ ಊಟ ಕೊಡೋರು. ಊಟ ಕೊಟ್ಟು ಒಂದು ಯಾರಾದರೂ ಜಗಲಿ ಮೈ ಕೂರಿಸ್ಕೊಂಡು ನಮಗೆ ವಿಳ್ಳೆದಲ್ಲಿ 10 ರೂಪಾಯಿ ಇಟ್ಟು ನಮ್ಮೂರು ಕಾಣಿಕೆ ತಗೊಳ್ಳಿ ಸ್ವಾಮಿ, ಇದು ನೀವು ಗೆದ್ದು ಬರ್ತೀರ, ಗೆದ್ದು ಬಂದು ಒಳ್ಳೇದು ಮಾಡಿ ನಮ್ಮೂರಿಗೆ ಅಂತೇಳಿ ಆಶೀರ್ವಾದ ಮಾಡ್ತೀವಿ ಸರ್. ಬಟ್ ಇವತ್ತು ಆ ಪರಿಸ್ಥಿತಿ ಇಲ್ಲ. ಹಾಗಾಗಿ ಅದು ಕಾಲ, ಆ ಕಾಲ ಮತ್ತೆ ಬರಬೇಕು. ಏನಾಗಿದೆ, ಎಲ್ಲ ದುಡ್ಡು 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 ದುಡ್ಡು, ಓಟ್ಗೂ ದುಡ್ಡು. ಅದನ್ನೇ ನಾನು ಪುಸ್ತಕ ಬರೆದಿದ್ದೀನಿ, ಮತಸಂತೆ ಅಂತ, ದಿ ಓಟ್ ಬಜಾರ್. ಹೇಗೆ ಈ ಓಟ್ಗೋಸ್ಕರ ಎಲ್ಲ ಹಾಳು ಮಾಡ್ತಾ ಇದ್ದೀವಿ ನಾವು ದೇಶ. ಓಟಿನ ದಿವಸ ಗಂಡ ಹೆಂಡತಿರು ಬರೋರು, ಮೊದಲನೇ ಓಟ್ ಆ ಊರಿನ ಯಜಮಾನರು, ಅವ್ರ ಹೆಂಡತಿ ಬರೋರು, ಮತ ಪೆಟ್ಟಿಗೆಗೆ ಪೂಜೆ ಮಾಡುವುದು, ಅರಿಶಿನ ಕುಂಕುಮ ಇಟ್ಟು ಅಷ್ಟು ಪಾವಿತ್ರತೆ ಇತ್ತು, ಪಾವಿತ್ರತೆ ಇತ್ತು. ಅದ್ರ ಪಾವಿತ್ರತೆ, ಅಯ್ಯಯ್ಯೋ, ನಮ್ಮೂರು ಗೆದ್ದು ಬಂದು ನಮ್ಮೂರಿಗೆ ಅನುಕೂಲ ಮಾಡಪ್ಪ, ಅನುಕೂಲ ಮಾಡು, ಇಷ್ಟೇ ಕೇಳ್ತಾಯಿದ್ದು. ಅದು ಬಿಟ್ಟು ಸ್ವಂತಕ್ಕೆ ಯಾರು ಏನು ಕೇಳ್ತಿರ್ಲಿಲ್ಲ. ಅವ್ರು ಊರು 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 ಊರು. ಆದರೆ ಇವತ್ತು ಪ್ರತಿ ಮನೆಗೂ ಕೂಡ ನಾವು ಏನು ಮಾಡ್ತೀವಿ ಅಂತ ಹೇಳ್ಬೋದು. ಹಾಗಾಗಿ ಆ ಕಾಲದ ಚುನಾವಣೆ ಅವೆಲ್ಲ ಒಂದು ಸಾತ್ವಿಕತೆಯ ಮೌಲ್ಯಯುತವಾದಂಥ ವೈಭವ ಆಗಿದೆ. ಈಗ ಒಬ್ರಿಗೊಬ್ಬರು ಬೈದಾಟ,
ನಾ ದುಡ್ಡವನು, ನೀ ಚಿಕ್ಕವನು, ನೀ ನೀಚ, ನಾನು ಪರಮ, ಇಂಥ ಬೈಗುಳಿದ ಪರಸ್ಪರ ಕೆಸರಿನಲ್ಲಿ ಚಾಟ ಮಾಡುವ ವೈಭವ ಇತ್ತು. ಹಾಗಾಗಿ ಆ ಕಾಲದ ವೈಭವ ಬರೆದು ಎಂತೆಂಥ ಪುಣ್ಯಾತ್ಮ ಏನೆಲ್ಲ ಮಾಡಿ ಹೋದ್ರು ದೊಡ್ಡವರಿಲ್ಲಿ. ಓ ಇಡೀ ವಿಶ್ವವೇ ನೋಡತಕ್ಕಂಥ ವಿಧಾನಸೌಧ ನಿರ್ಮಾತೃ ಕೆಂಗಲ್ ಹನುಮಂತಯ್ಯನವರು, ಅವ್ರ ತ್ಯಾಗ, ಬಲಿದಾನಗಳು, ನಿಸ್ವಾರ್ಥತೆ ಇವತ್ತು ಕರ್ನಾಟಕ ಏಕೀಕರಣಕ್ಕಾಗಿ ದುಡಿದಂಥ ನಿಜಲಿಂಗಪ್ಪನವರು ಮಹಾಪ್ರಾಮಾಣಿಕರು. ಕರ್ನಾಟಕ ಎಂದು ನಾಮಕರಣ ಮಾಡಿದಂಥ ದೇವರಾಜ್ ಅರಸ್, ಸಾಮಾಜಿಕ ನ್ಯಾಯದ ಹರಿಕಾರ. ಆನಂತರದಲ್ಲಿ ವೀರೇಂದ್ರ ಪಾಟೀಲ್ರು, ರಾಮಕೃಷ್ಣ ಹೆಗಡೆಯವರು, ಹಿಂದೂರಾಯರು ನಮ್ಮ ರಾಜ್ಯದಿಂದ ಅರನಹಳ್ಳಿಯ ಮಣ್ಣಿನಿಂದ ಮೇಲೆದ್ದು ಬಂದ ದೇವೇಗೌಡರು ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಆದರು. ಈ ದೇಶ ಪ್ರಧಾನಮಂತ್ರಿ ಏನು ಹುಡುಗಾಟವೆ, ಪ್ರಧಾನಮಂತ್ರಿ ಅಂತಾದಿನ ಕೊಟ್ಟಂತ ನಾಡು ಕರ್ನಾಟಕ ಅಂತ ಲೀಡರು ದೇವೇಗೌಡರು, ಎಸ್ ಎಂ ಕೃಷ್ಣ ಸಾಹೇಬರು, ವೀರಪ್ಪ ಮೊಯ್ಲಿಯವರು. ವೀರಪ್ಪ ಮೊಯ್ಲಿಯವರು ಸಿ ಇ ಟಿ ತಂದು ಬಡವರ ಮಕ್ಕಳು ಕೂಡ ಇಂಜಿನಿಯರ್ ಡಾಕ್ಟರ್ ಆಗೋತರ ಮಾಡಿ. ಬಂಗಾರಪ್ಪನವರು ರೈತರಿಗೆ ಅತಿ ಹೆಚ್ಚು ವಿದ್ಯುಚ್ಛಕ್ತಿಯನ್ನು ಉಚಿತವಾಗಿ ಕೊಟ್ಟಂಥ ಭೂಪ, ಬೇಕಾದಷ್ಟು ಕಾರ್ಯಕ್ರಮಗಳು. ಜೆ ಎಸ್ ಪಟೇಲ್ರು, ಓಹೋ ಎಸ್ ಎಂ ಕೃಷ್ಣ ಸಾಹೇಬರು ಸೈಬರ್ ಲೀಡರ್ ಇಡೀ ಜಗತ್ತಿಗೆ. ಇವತ್ತು ಒಂದೊಂದು ದುಡ್ಗ 1 ಲಕ್ಷ 2 ಲಕ್ಷ ರೂಪಾಯಿ ಸಂಬಳ ತಗೋತಾನೆ. ಯಾರು ಅದ್ರ ಬೆನ್ನ ಹಿಂದೆ? ಎಸ್ ಎಂ ಕೃಷ್ಣ ಸಾಹೇಬ್. ಇವತ್ತು ಈ ರಾಜ್ಯದ ಬಜೆಟ್ 2.5 ಲಕ್ಷ ಕೋಟಿ ಅಂತಾರೆ ಎಲ್ಲರೂ. ಅದು ಯಾರಪ್ಪ ಅದ್ರ ಹಿಂದೆ? ಎಸ್ ಎಂ ಕೃಷ್ಣ. ಅವ್ರ ಹೆಸರು ಯಾರೂ ಹೇಳಲ್ಲ. ನಾನೇ ಯಡಿಯೂರಪ್ಪನವರು, ನನ್ನ ಸರ್ಕಾರ 1.5 ಲಕ್ಷ ಕೋಟಿ, ಸಿದ್ದರಾಮಯ್ಯ 2 ಲಕ್ಷ ಕೋಟಿ, ಕುಮಾರಸ್ವಾಮಿ ಎಷ್ಟೋ ಕೋಟಿ. ಅವ್ರು ಕುಮಾರಸ್ವಾಮಿಯವ್ರನ್ನು ಕೂಡ ಮುಖ್ಯಮಂತ್ರಿ ಆಗಿತ್ತು. ಆದರೆ ಇವತ್ತು ಎಸ್ ಎಂ ಕೃಷ್ಣ ಸಾಹೇಬರು ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಭಾಳ ಎತ್ತರಕ್ಕೆ ತೊಗೊಂಡೋದ್ರು. ನಮ್ಮ ಬದುಕು, ನಮ್ಮ ಲೈಫ್ ಸ್ಟೈಲ್ ಇದೆಲ್ಲ ಹೆಚ್ಚು ಮಾಡಿದಂಥ ಕೀರ್ತಿ ಪುರುಷ ಎಸ್ ಎಂ ಕೃಷ್ಣ. ಏನ್ರಿ ದೇವ! ಆಮೇಲೆ ಸಿದ್ದರಾಮಯ್ಯನವರು ಬಂದರು. ಸಿದ್ದರಾಮಯ್ಯನವರು ಕೂಡ ಸಾಮಾಜಿಕ ನೆಲೆಗಟ್ಟಿನಿಂದ ಬಂದಂಥ ಅವರು ಕೂಡ ಕೆಲವು ಕಾರ್ಯಕ್ರಮಗಳು ಕೊಟ್ಟರು. ಕುಮಾರಸ್ವಾಮಿಯವರು ಬಂದರು. ಆಮೇಲೆ ಯಡಿಯೂರಪ್ಪನವರು ಬಂದರು. ಯಡಿಯೂರಪ್ಪನವರು ಕೂಡ ಭಾಳ ಕಷ್ಟ ಸಾಧ್ಯತೆಗಳನ್ನೆಲ್ಲ ಎದುರಿಸಿ ಒಬ್ಬ ಮುನ್ಸಿಪಲ್ ಅಧ್ಯಕ್ಷನಾಗಿ ಮೇಲೆದ್ದು ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಅವರು. ಈಗ ಬಸವರಾಜ ಬೊಮ್ಮಾಯಿಯವರು ಇದ್ದಾರೆ. ಒಂದು ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದರು. ಅವ್ರ ತಂದೆ ಬೊಮ್ಮಾಯಿಯವರು, ಎಸ್ ಆರ್ ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿ. ಹಾಗಾಗಿ ಇವತ್ತು ಇಂಥ ದೊಡ್ಡ ದೊಡ್ಡ ಮಹನೀಯರು ದುಡಿದಂಥ ಈ ರಾಜ್ಯ, ಕೆಲಸ ಮಾಡಿದಂಥ ರಾಜ್ಯ, ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಂಥ ರಾಜ್ಯ. ಆದರೆ ಇವತ್ತು ಇಲ್ಲಿಗಿದ್ದೀವಿ ನಾವು. ಕರ್ನಾಟಕ ರಾಜಕೀಯ ಸಂಸ್ಕೃತಿಗೆ ಇಡೀ ಭಾರತದಲ್ಲಿ ಹೆಸರುವಾಸಿಯಾಗಿದ್ದು ಕರ್ನಾಟಕ. ಇವತ್ತು ಭ್ರಷ್ಟಾಚಾರದ ಕೂಪ ಅಂತ ಜನ ಹೇಳ್ತಾರೆ. ಜನದ ಜೊತೆಗೆ BJP ಕಾರ್ಯಕರ್ತರು ಅದನ್ನ ಹೇಳ್ತಾವ್ರೆ. ಎಲ್ಲಿಗೆ ಕೊನೆ ಇದು? ಎಲ್ಲಿಗೆ ಕೊನೆ? BJPಯವರು ಕಾಂಗ್ರೆಸ್ನವ್ರನ್ನ ಕಳ್ಳರು ಅಂತಾರೆ, ಕಾಂಗ್ರೆಸ್ನವರು JDSನವ್ರನ್ನ ಕಳ್ಳರು ಅಂತಾರೆ, ಜನ ಇವ್ರು 3 ಜನರು ಕಳ್ಳರು ಅಂತಾರೆ. ಏನಪ್ಪ ಏನು ಮಾಡೋದು ಬರ್ತೈತೆ?
ಹಾಗಾಗಿ ಇವತ್ತು ಯಾರ ಕೈಯಲ್ಲೂ ಇಲ್ಲ. ಇದು ಕರ್ನಾಟಕದ 6.5 ಕೋಟಿ ಜನರು, ವಿಶೇಷವಾಗಿ ಯುವಕರು, ಮಹಿಳೆಯರು ಇವತ್ತು ಕರ್ನಾಟಕದ ಸಾರ್ವಜನಿಕ ಜೀವನ ರಾಜಕಾರಣವನ್ನು ಕೈ ತೋಬೇಕು. ಕರ್ನಾಟಕದಲ್ಲಿ ರಾಜಕೀಯ ಶುದ್ಧೀಕರಣ ಆಗಬೇಕು, ಸಾರ್ವಜನಿಕ ಜೀವನದ ಶುದ್ಧೀಕರಣ ಆಗಬೇಕು. ಕರ್ನಾಟಕ ರಾಜ್ಯ ಮತ್ತೆ ತನ್ನ ರಾಜಕೀಯ ಸಂಸ್ಕೃತಿಯನ್ನು ಮೆರಿಬೇಕು. ಮಹಾರಾಜರಿದ್ದ ಸ್ಥಳ ಇದು. ಮೈಸೂರು ಮಹಾಸಂಸ್ಥಾನ ಅಂದರೆ ಇಡೀ ಜಗತ್ತಿಗೆ ಹೆಸರುವಾಸಿಯಾದಂಥದ್ದು. ಕೃಷ್ಣರಾಜ ಒಡೆಯರ್ ಬಹುದು. ನಾವಿವರು ಆ ಊರಿನಲ್ಲೇ ಕೂತಿದ್ದೀವಿ. ಇದು ಕೃಷ್ಣರಾಜನಗರ. ಯದುವಂಶದ ಅರಸರು ಎಂತೆಂಥ ಕೆಲಸ ಮಾಡಿಬೋದು, ಎಂತೆಂಥ ಅಭಿವೃದ್ಧಿ ಮಾಡಿದ್ರು. ಇವತ್ತಿಗೂ ಕೂಡ ಅರಸರಳಿದರು, ಅರಸರ ಅಭಿವೃದ್ಧಿ ಅಜರಾಮರ ಅಮರ. ಇವತ್ತಿನ ಅವರು ನೀರಾವರಿಗಾಗಿ, ಆರೋಗ್ಯಕ್ಕಾಗಿ, ಶಿಕ್ಷಣಕ್ಕಾಗಿ, ಉದ್ಯೋಗಕ್ಕಾಗಿ ಅವರು ಕೊಟ್ಟಂಥ ಕಾರ್ಯಕ್ರಮಗಳು ಮಹಾರಾಜರು. ಇವತ್ತು ನಾವೆಲ್ಲ ಧನ್ಯರು, ನಾವೆಲ್ಲ ಧನ್ಯರು. ಸರ್, ನೀವು ರಾಜಕಾರಣ ಶುರು ಮಾಡಿದಾಗ ನಿಮ್ಮ ಮತ್ತು ಮತದಾರರ ಮಧ್ಯೆ ಒಂದು ಪಾವಿತ್ರ್ಯದ ಸಂಬಂಧ ಇತ್ತು, ಅದು ಬರ್ತಾ ಬರ್ತಾ ಒಂದು ಇವತ್ತು ಯಾವ ಸ್ಥಿತಿಗೆ ತಲುಪಿದೆ? ಅದಕ್ಕೆ ಕಾರಣ ಏನು ಸರ್, ನೀವು ಅವಲೋಕನ ಮಾಡಿದಾಗ? ಕಾರಣ ಯಾರು, ನಾವೇ ರಾಜಕೀಯಸ್ಥರು. ನಾವು ಚುನಾವಣೆಗೆ ಮೊದಲನೇ ಚುನಾವಣೆ ಹೇಳಿದ್ರೆ 50,000, ಯಾರು ದುಡ್ಡು ಕೊಟ್ಟರು ಬೇಡ ಅನ್ನೋರು. ಬೇಡ ಬೇಡ, ದುಡ್ಡು ಬೇಡಿ, ಊರು ಒಳ್ಳೇದು ಮಾಡಿ, ಊರು ಒಳ್ಳೇದು ಮಾಡಿ ಅಂದರು. ಈಗ ಊರೇನಾದ್ರು ಆಳ್ಬಿದ್ದೋಗಿ ನನಗೆ ದುಡ್ಡು ಕೊಡು ಅಂತ. ಯಾಕೆ ನಾವು ಆ ರೀತಿ ಜನರನ್ನ ಪ್ರಶ್ನೆ ಮಾಡಿದ್ದೀವಿ, ಏನೆಲ್ಲ ಆಗೋದು. ಅದನ್ನು ನಾನು ಪುಸ್ತಕ ಬಂದಿದ್ದೀನಿ, ಮತಸಂತೆ, ವೋಟ್ ಬಜಾರ್, ವೋಟ್ ಬಜಾರ್. ಅದು ಓಟಿದ್ದೀವಿ. ಪುಣ್ಯಾತ್ಮ ಹನುಮಂತಯ್ಯನವರು ಕನ್ನಡ ನಾಡಿನ ಆಡಳಿತದ ದೇಗುಲ, ನಾಡಗುಡಿಯದು. ಇವತ್ತೇನಾಗೈತದು, ವಿಧಾನಸೌಧ ಒಂದು ಮಾಲ್ ಥರ ಆಗೋಗಿದೆ. ಮಾಲ್, ಮಾಲಲ್ಲಿ ಏನು ಬೇಕಾದ್ರೂ ಕ್ರಯ ಮಾಡ್ಬೋದು, ವಿಕ್ರಯ ಮಾಡ್ಬೋದು, ಕನ್ನಡನೂ ಮಾರಬಹುದು ಅಲ್ಲಿ ಬೇಕಾದ್ರೆ. ಆ ಥರ ಪರಿಸ್ಥಿತಿಗೆ ನಾವು ತಂದಿಟ್ಟಿದ್ದೀವಿ ರಾಜ್ಯನ. ಹಾಗಾಗಿ ಇವತ್ತು ಈ ನಾಡಿನ ಯುವಕರು, ಮಹಿಳೆಯರು, ಬಡವರು, ಎಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರು ಇದೆಲ್ಲ ಕೈಗೆ ತೊಗೊಂಡು ರಿಪೇರಿ ಮಾಡಿ ಹಿಂದೆ ಹೋದರೆ ಕರ್ನಾಟಕ ದೀವಾಳಿ ಎದ್ದೋಗುತ್ತೆ. ಜನ ಈಗಾಗಲೇ ಪ್ರತಿಯೊಂದು ಕೆಲಸಕ್ಕೂ ಏನೇ ಓಡಾಡಿದ್ರು ಕೆಲಸ ಆಗ್ತಿಲ್ಲ ಅನ್ನೋದು ನಿಮ್ಮ ಗಮನ. ಹೌದು, ಎಲ್ಲ ರೇಟ್ ಲಿಸ್ಟ್ ಇದೆ. ದುಡ್ಡು ಕೊಟ್ಟರೆ ಕೆಲಸ, ಅಲ್ಲಿ ಹೋಟ್ಲಲ್ಲಿ ಹಾಕೋಲ್ಲ, ಬೋರ್ಡ್ ಹಾಕಿಟ್ಟು ಮಸಾಲೆ ದೋಸೆಗಿಟ್ಟು ಇಡ್ಲಿ ಸಹ ಹಂಗೆ ಹಾಕ್ಬಿಡ್ತೀವಿ. ಏನು ಕಾಸಿಂದ ಏನೂ ಆಗಲ್ಲ. ಜನ ರಾಜಕಾರಣಿಗಳಿಗೆ ಪಾಠ ಕಲಿಸ್ತಾರ? ಖಂಡಿತ ಕಲಿಸ್ಬೇಕು. ರಾಜಕಾರಣಿಗಳಿಗೆ ಭಾಳ ಕೆಟ್ಟ ಸ್ಥಿತಿಗೆ ಹೋಗ್ತಾ ಇದೆ ರಾಜಕಾರಣ. ಜನ ದಂಗೆ ಹೇಳ್ತಾರೆ, ಸಿಕ್ಕಿದ್ರಲ್ಲಿ ಬಡಿತಾರೆ, ದಂಗೆ ಹೇಳ್ತಾರೆ ಜನಗೆ. ಹಂಗಾಗಿ ನೀವು ಒಂದು ಆದರ್ಶಗಳನ್ನು ಹೇಗೆ ಮೆಟ್ಲತ್ಕೊಂಡು ಬಂದ್ರಿ ಅನ್ನೋದನ್ನು ಹೇಳಿದ್ರೆ, ಹೌದಮ್ಮ, ಚೈಲ್ಡ್ಹುಡ್ನಲ್ಲಿ ನೀವು ಆ ಆದರ್ಶಗಳನ್ನ ನೀವು ಮೊದಲಿಗೆ ಹೇಗೆ ನೀವು ಅದನ್ನ ಮಾದರಿ ಇವತ್ತು ನಾನು ಬೇಕಾದ್ರೆ ಹೇಳ್ತೀನಿ. ನಾನು ಸತ್ಯ ಹರಿಶ್ಚಂದ್ರನಲ್ಲದಿದ್ದರು ಈ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ಬದುಕಲು ಪ್ರಯತ್ನ ಮಾಡುತ್ತಿರುವರ ಪಟ್ಟಿಯಲ್ಲಿ ನಾನಿದ್ದೀನಿ. ನಮ್ಮನ್ನು ಯಾರು ಬೆಟ್ ಮಾಡ್ಕೋಸಕ್ಕಾಗಲ್ಲ. ಐ ಆಮ್ ಕ್ಲೀನ್. ನಾನು ಸರಿಯಾಗಿರೋದ್ರಿಂದ ಯಾರು ಬೇಕಾದರೂ ಮಾತಾಡ್ತೀನಿ, ಯಾವ ವಿಷಯ ಬೇಕಾದರೂ ಮಾತಾಡ್ತೀನಿ. ರೈಟ್, ಇದು ಸರಿ ಇಲ್ಲ ಅಂತ ಹೇಳಿದ್ರು. ಬಟ್ ನಾನು ಸರಿ ಇರೋದ್ರಿಂದ ನಾನು ಹೇಳ್ತೀನಿ. ಅಡುಗೂರಿಂದ ಸಂಸತ್ವರೆಗೆ ಜರ್ನಿ. ಹೌದು, ಅಡುಗೂರು ನಾನು ಹುಟ್ಟಿದ ಊರು. ನಮ್ಮೂರಲ್ಲಿ ಲೈಟು ಇಲ್ಲ, ನೀರು ಇಲ್ಲ, ಓದಕ್ಕೆ ಶಾಲೆಯೂ ಇಲ್ಲ, ರಸ್ತೆಯೂ ಇಲ್ಲ. ಅಂಥ ಭಾಳ ಕುಗ್ರಾಮ ಹಳ್ಳಿಯಲ್ಲಿ ಎದ್ದು ಬಂದು
ಅವೆಲ್ಲ ಭೂಮಿ ಉಳೋ ಮಕ್ಕಳು ನಮ್ಮ ತಂದೆ ತಾಯಿಗಳು ನಮ್ಮ ಅಜ್ಜ ಮುತ್ತಜ್ಜ ಎಲ್ಲ ಭೂಮಿ ಇತ್ತು. ಆ ಭೂಮಿಯಿಂದ ಎದ್ದು ಬಂದು ಅಲ್ಲಿ ಹೆಂಗೆ ಓದ್ಕೊಂಡು ಮಾತಾಡ್ತಾರೆ ನಾವು ಓದಿ ಲಾಯರಾಗಿ ಅಲ್ಲಿಂದ ಜನ ಎಲ್ಲ ನಮ್ಮನ್ನ ಎಮ್ ಎಲ್ ಎ ಮಾಡಿ ಯಾಕೆಂದ್ರೆ ಪ್ರತಿ ಲಾಯರ್ಗೂ ಇಷ್ಟ ಇದೆ. ನಾನು ಲಾಯರ್ ಆಗಿದ್ದವನು, ನಾನು ಲಾಯರ್ ಆಗಿದ್ದು ಸುಮ್ ಸುಮ್ಮನೆ ಲಾಯರ್ ಅಲ್ಲ, ಮುನ್ಸಿಫ್ ಮೇಲೆ ಕೇಸ್ ಹಾಕಿದ್ದೆ ನಾನು ಮೈಸೂರು. ಮುನ್ಸಿಫು ಲಂಚ ತಗೊಂಬಿಟ್ಟು ಅಂತ ಗೊತ್ತಾಗಿ ಮುನ್ಸಿಫ್ ಮೇಲೆ ಕೇಸ್ ಹಾಕಿದ್ದವನು. ಹಾಗಾಗಿ ಲಾಯರ್ ಆಗಿದ್ದಾಗಲೂ ಕೂಡ ನಾವು ಪ್ರಾಮಾಣಿಕವಾಗಿ ನೆಡ್ಕೊಂಡು ಬಂದಿರೋಂಥ. ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದ ರಾಜಕಾರಣ, ಸಾರ್ವಜನಿಕ ಜೀವನ, ಆಡಳಿತ, ಅಭಿವೃದ್ಧಿ, ಬಡವರ ಕಷ್ಟ ಸಂಕಷ್ಟಗಳು, ಜನರು ಮೇಲೆದ್ದು ಕೈ ಕಂಡ್ರೆ ಇನ್ನು ಜನರಿಗೆ ಗೌರವ ಪ್ರೀತಿ ಹೇಗೆ ಉಳಿದಿದೆ ಅನ್ನೋದನ್ನ ಇಲ್ಲಿ ನಾವು ಕಾಣಬಹುದಾಗಿದೆ. ಅಲ್ಲಿ ನೋಡಿ ಸರ್, ನಾವು ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಡೈರೆಕ್ಟರ್ಗಳು ಎಲ್ಲ ವತಿಯಿಂದ ನಾವು ಸನ್ಮಾನ ಮಾಡ್ತಾ ಇದ್ವಿ ವಿಶ್ವನಾಥ್ ಸಾಹೇಬರಿಗೆ. ಕೊಳ್ಳೋ ಮಗ ಅವರ ಮುಂದೆ ಸರ್, ನಮ್ದು ಬರ್ಲಿ ಟಿವಿಲಿ ಸ್ವಲ್ಪ ಬಾಂಬೆ ರಾಜಣ್ಣ, ಬಾಂಬೆ ರಾಜಣ್ಣ, ಬಾಂಬೆ ರಾಜಣ್ಣ ಅಲ್ಲ ಬೊಂಬಾಯಿ ರಾಜಣ್ಣ ಅಂತ ಮಾತ್ರ ಬಾಯಿ ಮಾತ್ರ ಬೊಂಬಾಯಿ, ಮನಸ್ಸು ತುಂಬಾ ಹಾಲು ಅಂತ ಮನಸ್ಸು. ಪ್ರಪಂಚವಾಗಿ ಓಟ್ನ ಸಿಕ್ಕಿದಾಗ ತಂಗೆ ಸರ್ ಓಟ್ ಮಾಡಿ ಸಾಹೇಬ್ರೆ ನಮಸ್ತೆ. ಈ ಸಂದರ್ಭದಲ್ಲಿ ಅವರಿಗೆ ಸಾಹೇಬ್ರೆ ಸೇರ್ತೇನೆ 75ನೇ ವರ್ಷದ ಸವಿ ನೆನಪಿಗಾಗಿ ಅವರು ನಮ್ಮ ಉಪ್ಪಾರರಾಮದಲ್ಲಿ ಅವರ ರಾಜಕೀಯ ಪ್ರಾರಂಭ ಆಗಿರೋದ್ರಿಂದ ರಾಮನಗರದಲ್ಲಿ ನೀರಿನ ಘಟಕ ಉದ್ಘಾಟನೆ ಮಾಡ್ತಾ ಇದ್ರೆ ನಾಳೆ 8ನೇ ತಾರೀಕು ಅವರಿಗೆ ನಮ್ಮ ಸಮಾಜ ಪರವಾಗಿ ತಮ್ಮ ಆನೆಯ ಬ್ಲಾಕ್ನ ಬಡಾವಣೆ ಎಲ್ಲರ ಪರವಾಗಿ ಎಲ್ಲರಿಗೂ ಸಹ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹೌದು ಸರ್, ಇಲ್ಲ ಇಲ್ಲ ಸರ್, ಬಹಳ ರಾಜಕೀಯ ರಾಜಕೀಯ ಪ್ರಾರಂಭ ನಮ್ಮ ರಾಮನಗರದಿಂದ. ಅದು ಹೋಗ್ತೀವ ಸರ್, ಈಗ ಬನ್ನಿ ತಾಲೂಕಿನ ರಾಜಕೀಯ ಚರಿತ್ರೆ ಅದು ರಾಮಂದಿರ. ಆಸ 77ನೇ ನೀರಿನ ಘಟಕ ಮಾಡಿಸ್ತಾ 8ನೇ ತಾರೀಕು ಓಪನ್. ಅವತ್ತು ಭಗೀರಥನ ಜಯಂತಿ ಓಪನ್, ಭಗೀರಥನ ಜಯಂತಿ ಭಗೀರಥ ಗಂಗೆನ ತರಕ್ಕೆ ತಂದಲ್ಲ ಅವತ್ತೊಂದು ದಿವಸನೇ ಅದು ಉದ್ಘಾಟನೆ. ಅವತ್ತು ಅವರ ರಾಜಕಾರಣ ಪ್ರಾರಂಭನೇ ಉಪ್ಪಾರ ರಾಮಂದಿರದಿಂದ. ಅಂದಿನ ಮುಖಂಡರುಗಳಾದ ವೈಎಸ್ ಖಂಡಯ್ಯನವರು, ಖಂಡಯ್ಯ ಮತ್ತು ಶಂಕರಲಿಂಗಯ್ಯನವರು ಜೊತೆಗೆ ನಮ್ಮ ಉಪ್ಪಾರ ಸಮಾಜದವರು ಹಲವಾರು ನಾಯಕರುಗಳು ಅವತ್ತಿನ ಅವರ ರಾಜಕೀಯದ ಹೇಳಿಕೆಗೆ ಕಾರ್ಯಕರ್ತರು ಅವತ್ತಿನ ದಿನ 1976ರಿಂದನೂ ಅವರ ತಿರುನುಡಿಯಾಗಿ ಅವ್ರ ಕಾರ್ಯಕ್ರಮ ಮುನ್ನುಡಿ ಕೊಟ್ಟಿದ್ದಾರೆ. ಇವತ್ತು ರಾಮನ ಹೆಸರಿನಲ್ಲಿ ಕೋಪ ತಾಪ ಹೇಳಿಕೆಗಳು ಶುರುವಾಗ್ಬಿಟ್ಟಿದೆ, ನೀವು ರಾಮನನ್ನ ಹೇಗೆ ನೋಡ್ತೀರಾ? ರಾಮ ಮರ್ಯಾದಾ ಪುರುಷ, ರಾಮ ರಾಮ ಭಾರತೀಯರ ಅಸ್ಮಿತೆ, ರಾಮನ ಗುಣಗಳು ಭಾರತೀಯರಿದ್ದಾವೆ. ಪ್ರತಿ ಯಾವ ಕೆಲ್ಸಕ್ಕೆ ಬಾರದು ಆರ್ ಎಸ್ ಎಸ್ ಪಾರ್ ಎಸ್ ಎಸ್ ಬಜರಂಗ್ ದಳದು ಯಾವುದು ಶ್ರೀರಾಮ್ ಸೇನೆ ಅಂತೇಳಿ ಅವೆಲ್ಲ ರಾಮನ ಹೆಸರು ಕೆಡಿಸ್ತಾವೆ. ಬರಲ್ಲ ಪ್ರಸಾದ ವಿತರಣೆ ಮಾಡಬೇಕು ನಿಮ್ಮ ಕಡೆ. ಕಿರಣ ವ್ಯವಹಾರ
ರಾಮಾಯಣ ಕೃಷ್ಣ ಬಂದು ರಾಮ ಮಂದಿರ ಕಟ್ಟಿದ್ರು ಬಂದವರು ಹಿಡಿಸ್ತೀವಿ. ಸರ್ ಎಷ್ಟು ಗಂಟೆ ಬರ್ತದೆ ದಿವಸ? ನಾಳೆ 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 ಬರ್ತದ ದಿವಸ ಅಂತ ರಾಮಂದಿರಕ್ಕೆ ಬಾರೋ ಇಲ್ಲಿ ಬಾರೋ ಸ್ಕೂಟರ್ ಬರ್ತೀನಿ. ಸರ್ ಆಕ್ಚುಲಾಗಿ ಸಾಹೇಬ್ರಿಗೆ 75 ವರ್ಷದ ಸಂಭ್ರಮ ಇವತ್ತು ಏನ್ ಮಾಡ್ತಾ ಇದೀವಿ ಇದು ಇತಿಹಾಸದಲ್ಲಿ ಮೊಟ್ಟ ಮೊದಲನೇದು, ಬಹುಶಃ ನನಗನ್ಸುತ್ತೆ ಕೊನೆದು. ಇಡೀ ಕರ್ನಾಟಕದಲ್ಲಿ ಯಾರು ಮಾಡಕ್ಕಾಗಲ್ಲ, ಯಾರು ಮಾಡಕ್ಕ 3 ದಿವಸದ್ದು ಫಂಕ್ಷನ್ ಗಳು ಇವತ್ತು ಏನಾಗಿದೆ ಅದು. ಅಷ್ಟೇ ಅಲ್ದೇನೆ ಅವರು ಸೆಕ್ಯುಲರ್ ಮೈಂಡ್, ಹೌದು ಸೆಕ್ಯುಲರ್ ಮೈಂಡ್ ಸ್ಟ್ರೈಟ್ ಫಾರ್ವರ್ಡ್, ತಪ್ಪು ಮಾಡಿರೋರ್ಗೆ ಯಾವ್ದೇ ಕಾಣಕ್ಕೂ ಅವರು ಶೂಟ್ ಕೊಡಲ್ಲ. ನೇರ ನುಡಿ ಅವ್ರು ಮಾಡ್ಲೇಬೇಕು ಅನ್ನೋದಿದ್ರೆ ದುಡ್ಡು ಬೇಕಾದಷ್ಟು ಕೋಟ್ಯಾಂತರ ರೂಪಾಯಿ ಮಾಡಬಹುದಿತ್ತು ಅವರು, ಇತ್ತು ಮಾಡಿಲ್ಲ. ಮಾಡ್ದೇನೆ ಇವತ್ತು ನೇರ ನುಡಿ, ಅವ್ರು ಯಾರೇ ತಪ್ಪು ಮಾಡಿದ್ರು ತಪ್ಪು ತಪ್ಪೆ ಅಂತ ಹೇಳ್ತಾರೆ. ಅದು ಒಂದ್ ಎಷ್ಟೇ ಅಲ್ದೇನೆ ಇವ್ರಿಗೆ 75 ವರ್ಷ ಆಗಿದೆ, ಅವ್ರ ತಲೆ 25 ವರ್ಷದ್ದು. ಹೌದೌದು, ನಮ್ ಜೊತೆ ನಮ್ ಇಂಟರ್ವ್ಯೂ ಅದನ್ನೇ ಹೇಳಿದ್ರು. ಹೌದು ಸರ್, ಅವ್ರಿಗೆ 75 ವರ್ಷ ಆಗಿದೆ ಬಟ್ ಅವ್ರ ತಲೆ ಇದೆಯಲ್ಲ 25 ವರ್ಷದ್ದು. ಅಷ್ಟೇ ಅಲ್ದೇನೆ ಅವರು ಬೈ ಹಾರ್ಟ್ ಕನಿಷ್ಠ ಪಕ್ಷ 10,000 ಹೆಸರು ತಗೊಂಡು ಕೂಗ್ತಾರೆ ಸರ್. ಹೌದೌದು, ನಾವು ಅದನ್ನೇ ನಮ್ ಸ್ಟೋರಿ ಹೇಳಿದೀವಿ ಅದನ್ನ. ಅವ್ರು ಅಷ್ಟು ಬುದ್ಧಿವಂತರು. ಅವ್ರು ಎರಡನೇದಾಗಿ ಅವರು ಇಡೀ ಬ್ಯಾಕ್ ಬೋನ್ ಮೈನಾರಿಟೀಸ್ಗಾಗ್ಲಿ ಬ್ಯಾಕ್ವರ್ಡ್ ಕ್ಲಾಸ್ಗಾಗ್ಲಿ ಅವರು ಬ್ಯಾಕ್ ಬೋನ್. ಅವ್ರು ಏನಿದ್ರು ಕೂಡ ಅವರು ಮೈನಾರಿಟೀಸ್ಗೆ ಬಿಟ್ಕೊಡಲ್ಲ. ಅದೇ ಅಲ್ದೇನೆ ಇಡೀ ಇವತ್ತು ಕುರುಬ ಸಮಾಜ ಅಂತ ಒಂದು ಏನ್ ತೋರಿಸ್ಕೊತಾ ಇದೆ, ಹೌದು ಆ ಇಡೀ ಕುರುಬ ಸಮಾಜ ಒಂದು ಅಂತ ಹೇಳಿ ಮಾಡಿ ತೋರಿಸೋರು ಕಾಗೆ ನೆಲೆ ಅಂತ ಕಡದವರು ವಿಶ್ವನಾಥ್ ಅಂತ. ಬಹಳಷ್ಟು ಜನ ಕೇಳ್ತಾರೆ ಅವ್ರು ಏನ್ ಮಾಡಿದ್ದಾರೆ ಅಂತ. ನಾನ್ ಕೇಳ್ತೀನಿ ಅವ್ರನ್ನ ಉತ್ತರ ಏನು ಅಂತ ಅಂದ್ರೆ, ಏನ್ ಮಾಡಿದಾರೆ ಅಂತ ಕೇಳೋದು ಬೇಡ, ಏನ್ ಮಾಡಿಲ್ಲ ಅಂತ ಬೇಕಾದ್ರೆ ಕೇಳಿ. ಏನ್ ಮಾಡಿಲ್ಲ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ಬೋದು. ಅವ್ರ ಇಡೀ ಸಮಾಜಕ್ಕೆ ಒಂದು ಮಾಡಿ ಅವ್ರ ಇಡೀ ಸಮಾಜದಲ್ಲಿ ಅವರು ಹೆಸರು ಮಾಡಿದಾರಲ್ಲ, ಅದು ಯಾರು ಮಾಡಕ್ ಆಗ್ಲಿಲ್ಲ, ಮಾಡಕ್ ಆಗೋದು ಇಲ್ಲ. ಅವ್ರು ತಂದಿರುವಂತ ಕೊಡುಗೆಗಳು ಇದೆಯಲ್ಲ ಸರ್ಕಾರದಲ್ಲಿ, ಆ ಕೊಡುಗೆಗಳು ಅಷ್ಟೇ, ಯಶಸ್ವಿನಿ ಕಾರ್ಡ್ ಇರ್ಬೋದು, ಬಿಸಿ ಊಟ ಇರ್ಬೋದು, ಯಾವ ಕಾರ್ಯಕ್ರಮ ಅವ್ರು ಮಾಡಿದಾರೆ ಎಲ್ಲಾ ಕಾರ್ಯಕ್ರಮ ಆಗಿದೆ, ಲಕ್ಷಾಂತರ ಜನಕ್ಕೆ ಒಳ್ಳೇದಾಗಿದೆ. ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ, 75 ವರ್ಷ ಅಲ್ಲ 100 ವರ್ಷ ಬದುಕಲಿ, ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಚೆನ್ನಾಗಿರ್ಲಿ ಸರ್. ಈಗ ನೀವು ಹೇಳಿದ್ರಿ ಇದು ಅಭೂತಪೂರ್ವ ಕಾರ್ಯಕ್ರಮ ಆಯ್ತು ಅಂತ ಹೇಳಿದ್ರಿ ಸರ್, ಈ ಅಭೂತಪೂರ್ವ ಕಾರ್ಯಕ್ರಮ ಆಯ್ತು ಅಂತ ಹೇಳಿದ್ರಿ. ಹೌದು, ಇಲ್ಲಿ ಇದೇ ಸಂದರ್ಭದಲ್ಲಿ ನಮ್ಮ ನಾಡಿನ 2 ರಾಜಕಾರಣಿಗಳು ಅವ್ರಿಗೂ ಸಹ ಇದೇ ರೀತ ಒಂದು 2 ಎಸ್ ಎಂ ಕೃಷ್ಣ ಅವರು ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇಬ್ರು ಕೂಡ 90 ವರ್ಷಗಳನ್ನ ಪೂರೈಸಿದ್ರು ಸರ್. 90 ವರ್ಷಗಳನ್ನ ಪೂರೈಸಿದ್ರು. ಹೌದು, ಆದ್ರೆ ಅಲ್ಲೆಲ್ಲೂ ಕೂಡ ಇಂತಹ ದೊಡ್ಡ ಸಂಭ್ರಮ ಆಗ್ಲಿ ದೊಡ್ಡ ಜಾತ್ರೆ ಆಗ್ಲಿ, ನೆಕ್ಸ್ಟ್ ಜಾತ್ರೆ ಅಲ್ಲ ಇದು, ನಾನು ಹೇಳ್ತೀನಿ ಇಂಥ ಸಂಭ್ರಮ ಯಾರು ಮಾಡಕ್ ಸಾಧ್ಯನೇ ಇಲ್ಲ. ಅದು ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಅವರು ಪಕ್ಷ ಅಂತ ಕಟ್ಕೊಂಡು ಹೋಗಿರೋದು, ಇವರು ಪಕ್ಷ ಅಂತ ನೋಡಿಲ್ಲ, ಈ ಜಾತಿ ಜನಾಂಗ ಅಂತ ನೋಡಿಲ್ಲ, ಅವರು ಮುಸ್ಲಿಮ್ಸ್ ಅವರು ಹಿಂದೂ ಅವ್ರ ಕ್ರಿಶ್ಚಿಯನ್ ಅಂತ ನೋಡಿಲ್ಲ, ಇಡೀ ಜನಾಂಗಕ್ಕೆ ಇಡೀ ಕುರು ಜನಾಂಗ ಅಂತ ಅಲ್ಲ, ಎಲ್ಲಾ ಜಾತಿ ಜನಾಂಗಕ್ಕೂ ಅವರು ಜೊತೆಗೆ ಇದ್ದಿ ಜೊತೆಗೂಡಿ ಅವರು ಮಾಡ್ಕೊಂಡು ಹೋಗಿರೋಂತ ವಿಶ್ವನಾಥ್. ವಿಶ್ವನಾಥ ಅಂತ ಅಂದ್ರೆ ವಿಶ್ವಕ್ಕೆ ಒಬ್ಬ ಅಂತ. ಹೌದು, ವಿಶ್ವನಾಥ. ನನಗೆ ಬಹುಶಃ ನನಗನ್ಸ್ತಿದೆ, ನನಗೆ ಲೈಫ್ ಅಲ್ಲಿ ಮೊಟ್ಟ ಮೊದಲನೇದು, ಮೂರನೇದು 3 ದಿವಸದ ಕಾರ್ಯಕ್ರಮ ನಡೆದಿದೆ. ಈ 3 ದಿವಸದ ಕಾರ್ಯಕ್ರಮ ಯಾರು ಮಾಡ್ಲಿಲ್ಲ, ಮಾಡಕ್ಕೂ ಆಗೋದಿಲ್ಲ, ಮತ್ತೆ ಇವ್ರು ತಂದಿರೋಂತ ಕೊಡುಗೆಗಳು ಯಾರು ತರೋದಿಲ್ಲ, ಬಹುಶಃ ನನಗ್ ಗೊತ್ತಿರಂಗೆ. ನಾವು 45 ವರ್ಷ ಅವ್ರ ಜೊತೆಲೆ ಅವ್ರ ಹಾಗ ಹಜ್ಜೆ ಎಲ್ಲೆಲ್ಲಿ ಹಾಕಿದ್ರೆ ಅಲ್ಲ ಆ ಜಾಗದಲ್ಲೆಲ್ಲ ಹಜ್ಜೆ ಹಾಕಿ. ಅಲ್ಲ, ನನ್ನ ಪ್ರಶ್ನೆ ಅದೇ ಆಗಿತ್ತು, ಏನು ಅಂದ್ರೆ 30-40 ವರ್ಷದಿಂದ ನೀವು ಅವ್ರ ಜೊತೆ ಇದ್ದೀರಾ ಸರ್, ನೀವು ಅವ್ರು ನೋಡಿರೋಂಗೆ ನೀವ್ ಯಾವತ್ತೂ ಅವ್ರ ಇದ್ದ ಜೊತೆಲಿ ಮರೆಯಲಾಗದಂತ ಘಟನೆ ಮತ್ತೆ ಅವ್ರು ಮರೆಯಲಾಗದ ಗುಣ
ಅಷ್ಟೇ ಅಲ್ದೇನೆ ನಾನು ಅವ್ರಿಗೆ ಬಲಗೈ ಬಂಡಾಗಿದ್ದೀನಿ, ಅವರು ನನಗೆ ಬ್ಯಾಕ್ ಬೋನ್ ಆಗಿದ್ದಾರೆ. ನನ್ನ ಲೈಫ್ ಇರೋ ಗಂಟ ನಾನು ಅವ್ರ ಯಾವ ಪಕ್ಷದಲ್ಲಿ ಇರಲಿ ನಾನು ಅವ್ರ ಜೊತೆಲಿ ಇರ್ತೀನಿ, ಯಾವ್ದೇ ಕಾರಣಕ್ಕೂ ಅವ್ರ ಜೊತೆ ಅಂತೂ ಬಿಡಲ್ಲ. ನಾನು ಪ್ರಶ್ನೆ ಕೇಳಿದೆ, ಮರೆಯಲಾಗದ ಘಟನೆ ಯಾವ್ದು ಒಂದ್ ಹೇಳಿ ಸರ್? ಯಾವ್ದಾದ್ರು ನೀವು ಮರೆಯಲಾರದ ಘಟನೆ ಅಂದ್ರೆ ಸರ್, ನಮ್ಮ ತಂದೆ ತಿರೋದ್ರು, ಅವಾಗ ನಾನು ಯಾವ್ದು ಕೆಲ್ಸದಲ್ಲಿ ಇತ್ತಿಲ್ಲ. ಅವರು ನನ್ನ ತಂದೆ ಸಮಾನವಾಗಿ ನನ್ನ ಹೆಗಲ ಮೇಲೆ ಕೈ ಮಡಗೇನೆ, ಏ ಮೆಹಬೂಬ್ ನಾನು ಇದ್ದೀನಿ ಅಂತ ಹೇಳಿದಾರಲ್ಲ, ಅದು ನನ್ನ ಜೀವಮಾನದಲ್ಲಿ ನಾನು ಮರೆಯಕ್ಕಾಗಲ್ಲ. ಸರ್ ಸರ್, ಲಕ್ಷಾಂತರ ರೂಪಾಯಿ ಯಾರೋ ಕೊಡ್ತಾರೆ, ಅನ್ನ ಲಕ್ಷಾಂತರ ಸಾರಿ ಹಾಕಿರ್ತಾರೆ, ಅದು ಲೆಕ್ಕಕ್ಕಿರ್ಲಿ ಬಿಡ್ಲಿ, ಬಟ್ ನನಗೆ ಒಂದು ಸಾರಿ ಅವರು ನನಗೆ ಏನೋ ಒಂದು ಭಾಷೆ ಕೊಟ್ಟಿದ್ದಾರೆ, ಒಂದು ಮಾತು ಕೊಟ್ಟಿದ್ದಾರೆ, ಆ ಮಾತಿಗೆ ಅದಕ್ಕೆ ತೂಕ ನಾನು ಹೇಳ್ತಾ ಇದ್ದೀನಿ, ಇಡೀ ಪ್ರಪಂಚನೇ ತಗೊಬಂದವ್ರು ಮಾಡೋದ್ರು ಕಮ್ಮಿ. ಎಸ್ ಸರ್, ಹೀಗೆ ನಿಮ್ಮ ಸ್ನೇಹ ಅಮರವಾಗಿರ್ಲಿ ಸರ್. ಸಾಹೇಬ್ರು ಅವರು ಕೂಡ 100 ವರ್ಷ ಬಾಳ್ಲಿ, ನೀವು ಅವ್ರ ಜೊತೆ ಇದೇ ರೀತಿ ನಿಮ್ಮ ಸ್ನೇಹ ಬಾಂಧವ್ಯ ಮುಂದೆ ದೇವ್ರ ಒಳ್ಳೇದ್ ಮಾಡ್ಲಿ ಸರ್. ಅವ್ರಿಗೆ ಅವ್ರಿಗೆ ಆರೋಗ್ಯ ಕೊಟ್ಟು, ಐಶ್ವರ್ಯ ಆರೋಗ್ಯ ಎಲ್ಲ ಕೊಟ್ಟು, ಮನೆಯವ್ರಿಗೆ ಎಲ್ಲಾರು ಕುಟುಂಬದವ್ರು ಚೆನ್ನಾಗಿ ಮಾಡಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.